हाय स्टूडेंट्स, गुड मॉर्निंग। प्रीवियस क्लास निम्ग बेसिक नॉलेज बे अथवा बेसिक ग्रामर कन्नड विषय बे ओके ना भाषा विषय कन्नड विषय बे अभ्यास माकती हौदा इले कन्नड विषयदाद पुस्तक तक आ पुस्तक ನೋಡಿದಾಗ ಅಲ್ಲೇನು ಫಸ್ಟಿಗೆ ಕವರ್ ಪೇಜ್ ಇರ್ತೈತಿ, ಆಮೇಲೆ ನೆಕ್ಸ್ಟು ಆ ವಿಷಯದ ಸಂಪಾದಕರ ಬಗ್ಗೆ ಇರ್ತೈತಿ, ಆಮೇಲೆ ಅದು ಎಲ್ಲಿ ಮುದ್ರಣ ಆಯಿತು, ಆಮೇಲೆ ನೆಕ್ಸ್ಟು ಪ್ರೈಸ್ ಅಂತ ಇರ್ತೈತಿ, ಆಮೇಲೆ ಆ ವಿಷಯ ಏನೇನು ವಿಷಯಗಳನ್ನು ಒಳಗೊಂಡೈತಿ ಅನ್ನೋದನ್ನು ಅಲ್ಲಿ ಫಸ್ಟಿಗೆ ಏನು ಮಾಡ್ತೀವಿ ನಾವು ಪರಿವಿಡಿಯೊಳಗೆ ನೋಡ್ತೀವೋ ಇಲ್ಲೋ ಈ ಕಥೆಗಳ ಪುಸ್ತಕ ಅಂತ ಇರ್ತೈತಿ. ಆ ಕಥೆಗಳ ಪುಸ್ತಕ ಅಂತಂದಾಗ ಫಸ್ಟಿಗೆ ಅದೇನು ಮಾಡ್ತೀರಿ ಇಲ್ಲೇ ಮೇಲೆ ಕಥೆಗಳು ಒಂದನೇ ಕತೆ ಯಾವುದೈತಿ, ಆಮೇಲೆ ಎರಡನೇ ಕತೆ ಯಾವ ನೀತಿಯ ಬಗ್ಗೆ ಐತಿ, ಮೂರನೇ ಕತೆ ಯಾವ ನೀತಿಯ ಬಗ್ಗೆ ಐತಿ ಅಂಥೇಳಿ ಅವ್ರಿಗೆ ಏನು ಮಾಡಿರ್ತಾರೆ ಒಂದು ಲೈನ್ ಬೈ ಲೈನು ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಕಾದಂಬರಿ ಪುಸ್ತಕ ತೊಗೊಂಡ್ರಿ ಅಂತ ತಿಳ್ಕೊಳ್ರಿ. ಕಾದಂಬರಿ ಪುಸ್ತಕ ಅಂತಂದಾಗ ಆ ವಿಷಯ ಏನೇನು ಒಳಗೊಂಡೈತಿ ಅನ್ನೋದು ಇಲ್ಲಿ ಫಸ್ಟಿಗೆ ನಾವು ಏನು ಮಾಡ್ಬೋದು ಆ ಇಂಡೆಕ್ಸ್ ಒಳಗೆ ನೋಡ್ಬೋದು. ಅದೇ ಥರ ನಿಮ್ಗೆ ಯಾವುದೇ ಒಂದು ವಿಷಯ ಆಗಲಿ, ಈ ಕನ್ನಡ ವಿಷಯ ಆಯಿತು, ಇಂಗ್ಲೀಷ್ ವಿಷಯ ಆಯಿತು, ಸಮಾಜ ವಿಜ್ಞಾನ, ಅದಕ್ಕೆ ಇಂಡೆಕ್ಸ್ ಇದ್ದೇ ಇರ್ತೈತೆ, ಪರಿವಿಡಿ ಇದ್ದೇ ಇರ್ತೈತೆ. ಅದೇ ಥರ ಈ ಕನ್ನಡ ವಿಷಯಕ್ಕೂ ಕೂಡ ಪರಿವಿಡಿ ಐತಿ. ಈ ಪರಿವಿಡಿ ಬಗ್ಗೆ ನೋಡೋಣ. ಪರಿವಿಡಿ ಎಂಟನೇ ಕ್ಲಾಸ್ ವಿದ್ಯಾರ್ಥಿ ಪರಿವಿಡಿ, ಇಲ್ಲಿ ಫಸ್ಟಿಗೆ ನಿಮ್ಗೆ ಗದ್ಯಭಾಗ, ಪದ್ಯಭಾಗ, ಸೈದ್ಧಾಂತಿಕ ವ್ಯಾಕರಣ, ಆಮೇಲೆ ರಚನೆ, ಈ ಥರ ನಾಲ್ಕು ಭಾಗಗಳು ಬರ್ತಾವೆ. ಇಲ್ಲಿ ಗದ್ಯಭಾಗ ಮತ್ತು ಪದ್ಯಭಾಗ, ಆಮೇಲೆ ಸೈದ್ಧಾಂತಿಕ ವ್ಯಾಕರಣ ಮತ್ತು ರಚನೆ. ಇಲ್ಲಿ ಸೈದ್ಧಾಂತಿಕ ವ್ಯಾಕರಣದೊಳಗೆ ಯಾವ ಯಾವ ವ್ಯಾಕರಣದ ಅಂಶಗಳು ಬರ್ತಾವೆ ಅನ್ನೋದು ನೋಡೋಣ. ಆಮೇಲೆ ರಚನೆ, ರಚನೆ ಅಂದಾಗ ಪತ್ರ ಲೇಖನವನ್ನು ಯಾವ ಥರ ಬರೆದು, ಪ್ರಬಂಧ ರಚನೆ, ಗಾದೆ ಮಾತುಗಳ ಬಗ್ಗೆ ಯಾವ ಥರ ಬರೀಬೇಕು ಅನ್ನೋದನ್ನು ಒಳಗೊಂಡಿರ್ತದೆ. ಇಲ್ಲಿ ಫಸ್ಟಿಗೆ ನಿಮ್ಗೆ ಗದ್ಯಭಾಗ, ಇಲ್ಲಿ ಗದ್ಯಭಾಗ ನೆಕ್ಸ್ಟ್ ಯಾವುದು ಬರ್ತೀವಿ ಪದ್ಯಭಾಗ, ನೆಕ್ಸ್ಟ್ ಯಾವುದು ಪದ್ಯಭಾಗ, ನೆಕ್ಸ್ಟ್ ಯಾವುದು ಸೈದ್ಧಾಂತಿಕ ವ್ಯಾಕರಣ, ಬರ್ತೈತೆ. ಇಲ್ಲಿ ಫಸ್ಟಿಗೆ ಗದ್ಯಭಾಗ ಅಂತಂದಾಗ ಯಾವ್ಯಾವ ಪಾಠಗಳು ಬರ್ತಾವ, ಗದ್ಯಭಾಗ ಅಂದಾಗ ಯಾವ್ಯಾವ ಪಾಠಗಳು ಬರ್ತಾವ ಅನ್ನೋದನ್ನ ನೋಡು. ಆಮೇಲೆ ನೆಕ್ಸ್ಟ್ ಯಾವ್ದು ರಚನೆ, ನೆಕ್ಸ್ಟ್ ಏನು ರಚನೆ, ಸೈದ್ಧಾಂತಿಕ ವ್ಯಾಕರಣದೊಳಗನ ವಿಷಯ ಮತ್ತು ರಚನೆ ಅಂತ ಎರಡು ಬರ್ತವೆ, ಯಾವುದು ವಿಷಯ ಇನ್ನೊಂದು ಯಾವುದು ರಚನೆ, ರಚನೆ ಅಂದರೆ ವಿಷಯ, ಎರಡು ಅಂಶಗಳು ಬರ್ತಾವು. ಈ ಫಸ್ಟಿಗೆ ಗದ್ಯ ಭಾಗವನ್ನು ನೋಡೋಣ, ಫಸ್ಟಿಗೇನು ಗದ್ಯ ಭಾಗವನ್ನು ನೋಡೋಣ. ನೋಡ್ರಿ ನಿಮ್ಗೆ ಬರುವಂಥ ಫಸ್ಟ್ ಒನ್ ಲೆಸನ್ ಯಾವುದು, ಬುದ್ಧನ ಸಲಹೆ, ಯಾವುದು ಬುದ್ಧನ ಸಲಹೆ, ಆಮೇಲೆ ಕನಸು ಮತ್ತು ಸಂದೇಶ ಎರಡನೇ ಪಾಠ, ಆಮೇಲೆ ಮೂರನೇ ಪಾಠ ಯಾವುದು ಗಾಂಧೀಜಿಯ ಬಾಲ್ಯ, ನೆಕ್ಸ್ಟು ನಾಲ್ಕನೇದು ಸುಕ್ರಿ ಬೊಮ್ಮನ ಗೌಡ, ಆಮೇಲೆ ಬ್ಲಡ್ ಗ್ರೂಪ್, ಆಮೇಲೆ ಪರಿವರ್ತನೆ, ನೆಕ್ಸ್ಟ್ ಯಾವುದು ಒಂದು ಮರದ ಬೆಲೆ, ಆಮೇಲೆ ಆಸನದ ಮೇಲೆ ಆಸನ. ಇದಿಷ್ಟು ಏನು ಗದ್ಯಭಾಗ, ಗದ್ಯಭಾಗದಲ್ಲಿ ಬರ್ತಕ್ಕಂತಹ ಗದ್ಯ ಪಾಠಗಳು. ಆಮೇಲೆ ನೆಕ್ಸ್ಟ್ ಏನು ಪದ್ಯಭಾಗ, ನೆಕ್ಸ್ಟ್ ಏನಿದು ಈ ಪದ್ಯಭಾಗ, ಈ ಪದ್ಯಭಾಗದಲ್ಲಿ ಬರುವಂಥದ್ದು ಅನ್ವೇಷಣೆ, ಆಮೇಲೆ ಹಾರಿದ ಹಕ್ಕಿಗಳು, ಆಮೇಲೆ ನೆಕ್ಸ್ಟ್ ಏನು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ, ಆಮೇಲೆ ನನ್ನ ಹಾಗೆಯೇ ತಂಗಿ, ತೂಗಿ ತೂಗಿ ಮರಗಳೇ, ಆಮೇಲೆ ಮಳೆ ಬರಲಿ ಹಕ್ಕಿಗಳು, ಆಮೇಲೆ ಗೌರವಿಸುವ ಜೀವನವ, ಇದಿಷ್ಟು ಏನು
पद्य भाग निम्दु इदिष्टु पद्य भाग इल्लि फस्ट बुद्धन सलहे इदन्न बर्दंतरु यारु कृतिकारर इल्लि फस्ट एनु माडर मूरु विंगडने माडर फस्ट एनिले पाठद हेसरु कोट्टार आमेले कृतिकारर परिचयवन्नु कोट्टार आमेले नीवु या ई वन्ने लेसन एष्टने पेज इंद एष्टने पेज ओंद्रिंद एंटने पेज ओळगे ऐते अंद्रे ಪಪ್ಪು ಸಮ್ ಅಂದ್ರೆ ಏನಿಲ್ಲ ಪುಟ ಸಂಖ್ಯೆ ಪೇಜ್ ನಂಬರ್ ಓಕೆ ಇಲ್ಲಿ ನೋಡ್ರಿ ಬುದ್ಧನ ಸಲಹೆ ಇದನ್ನ ಬರೆದವ್ರು ಯಾರಿಲ್ಲ ನಿರುಪಮ ಯಾರು ನಿರುಪಮ ಅವರು ಆಮೇಲೆ ಕನಸು ಮತ್ತು ಸಂದೇಶ ಇದನ್ನ ಬರೆದಂತವ್ರು ಯಾರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದು ಒಂಬತ್ತು ಒಂಬತ್ತರಿಂದ ಹದಿನಾರನೇ ಪೇಜ್ವರೆಗೂ ಐತೆ ಆಮೇಲೆ ನೆಕ್ಸ್ಟು ಗಾಂಧೀಜಿಯ ಬಾಲ್ಯ ಈ ಗಾಂಧೀಜಿಯ ಬಾಲ್ಯ ಅನ್ನುವಂತಹ ಗದ್ಯ ಪಾಠವನ್ನು ಬರೆದವರು ಯಾರಿಲ್ಲ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಓಕೆ ಆಮೇಲೆ ನೆಕ್ಸ್ಟ್ ನಾಲ್ಕನೇ ಸುಕ್ರಿ ಬೊಮ್ಮನ ಗೌಡ ಈ ಸುಕ್ರಿ ಬೊಮ್ಮನ ಗೌಡ ಅನ್ನುವಂತಹ ಪಾಠವನ್ನು ಬರೆದವರು ಯಾರಿಲ್ಲ ಶಾಂತಿ ನಾಯಕ್ ಆಮೇಲೆ ನೆಕ್ಸ್ಟ್ ಯಾವುದು ಬ್ಲಡ್ ಗ್ರೂಪ್ ಈ ಬ್ಲಡ್ ಗ್ರೂಪ್ ಅನ್ನುವಂತಹ ಪಾಠವನ್ನು ಬರೆದವರು ವಿಜಯಮಾಲಾ ರಂಗನಾಥ್ ಯಾರು ವಿಜಯಮಾಲಾ ರಂಗನಾಥ್ ಅವರು ಆಮೇಲೆ ನೆಕ್ಸ್ಟ್ ಈ ಪರಿವರ್ತನೆ ಪರಿವರ್ತನೆ ಅನ್ನುವಂತಹ ಪಾಠವನ್ನು ಬರೆದವರು ಯಾರು ಜಿ ಎಸ್ ಬಸವರಾಜ ಶಾಸ್ತ್ರಿ ಯಾರು ಜಿ ಎಸ್ ಬಸವರಾಜ ಶಾಸ್ತ್ರಿಯವರು ಯಾರು ಬರೆದಾರ ಜಿ ಎಸ್ ಬಸವರಾಜ ಶಾಸ್ತ್ರಿಯವರು ಏನು ಮಾಡ್ಯಾರಪ್ಪ ಅಂದ್ರೆ ನೋಡಲೇ ಪರಿವರ್ತನೆ ಅನ್ನುವಂಥ ಪಾಠ ಜಿ ಎಸ್ ಬಸವರಾಜ ಶಾಸ್ತ್ರಿಯವರು ಬರೆದಾರ ಆಮೇಲೆ ಒಂದು ಮರದ ಬೆಲೆ ಒಂದು ಒಂದು ಮರದ ಬೆಲೆ ಇದನ್ನು ಬರೆದಂತಹ ಲೇಖಕರು ಹಾಮ ನಾಯಕ್ ಅವರು ಆಮೇಲೆ ಆಸನದ ಮೇಲೆ ಆಸನ ಆಸನದ ಮೇಲೆ ಆಸನ ಇದನ್ನು ಬರೆದಂಥವ್ರು ಯಾರಿಲ್ಲಿ ರಾಶಿ ರಾಶಿ ಆಮೇಲೆ ನೆಕ್ಸ್ಟ್ ರಾಶಿ ಅಂದರೆ ಇಲ್ಲಿ ಲೇಖಕರದ್ದು ಒಂದು ಕಾವ್ಯನಾಮ ಅದು ಆಮೇಲೆ ನೆಕ್ಸ್ಟ್ ಇಲ್ಲಿ ಪದ್ಯ ಭಾಗ ಇಲ್ಲಿ ಪದ್ಯ ಭಾಗದೊಳಗೆ ಇಲ್ಲಿ ಒಟ್ಟು ಗದ್ಯ ಭಾಗದೊಳಗೆ ಎಷ್ಟು ಪಾಠಗಳು ಬಂದವು ಅಂದರೆ ಎಂಟು ಪಾಠ ಎಷ್ಟು ಪಾಠ ಎಂಟು ಪಾಠ ಆಮೇಲೆ ಪದ್ಯ ಭಾಗದೊಳಗೆ ಈ ಪದ್ಯ ಭಾಗದೊಳಗೆ ನಿಮ್ಗೆ ಮೊದಲಿಗೆ ಇದ್ದಂತಹ ಪದ್ಯ ಯಾವುದಂದ್ರೆ ಅನ್ವೇಷಣೆ ಯಾವುದು ಅನ್ವೇಷಣೆ ಇದನ್ನು ಬರೆದಂತಹ ಕವಿಗಳು ಯಾರಿಲ್ಲಿ ಜಿ ಎಸ್ ಶಿವರುದ್ರಪ್ಪ ಯಾರು ಬರ್ತಾರೆ ಜಿ ಎಸ್ ಶಿವರುದ್ರಪ್ಪನವರು ಬರ್ತಾರೆ ಆಮೇಲೆ ನೆಕ್ಸ್ಟ್ ಹಾರಿದ ಹಕ್ಕಿಗಳು ಈ ಹಾರಿದ ಹಕ್ಕಿಗಳು ಅನ್ನುವಂತಹ ಪದ್ಯವನ್ನು ಬರೆದವರು ಯಾರಿಲ್ಲಿ ಆರ್ ವಿ ಭಂಡಾರಿ ಯಾರು ಆರ್ ವಿ ಭಂಡಾರಿ ಅವರು ಆಮೇಲೆ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅನ್ನುವಂತಹ ಪದ್ಯ ಇದು ಜನಪದ ಹಾಡು ಇದು ಜನಪದ ಗೀತೆಗಳು ಈ ಜನಪದ ಗೀತೆ ಆಮೇಲೆ ನೆಕ್ಸ್ಟ್ ನನ್ನ ಹಾಗೆಯೇ ಸೂರಂ ಎಕ್ಕುಂಡಿ ಸೂರಂ ಎಕ್ಕುಂಡಿ ಅವರು ನನ್ನ ಹಾಗೆ ಅನ್ನುವಂತಹ ಪದ್ಯವನ್ನು ಬರ್ದಾರ ಆಮೇಲೆ ತೂಗಿ ತೂಗಿ ಮರಗಳೇ ಇದನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿದ್ದಾರೆ ಆಮೇಲೆ ಮಳೆ ಬರಲಿ ಅನ್ನುವಂತಹ ಪದ್ಯವನ್ನು ಸವಿತಾ ನಾಗಭೂಷಣ್ ಅವರು ಬರೆದರು ಆಮೇಲೆ ಹಕ್ಕಿಗಳು ಹಕ್ಕಿಗಳು ಅನ್ನುವಂತಹ ಈ ಪದ್ಯವನ್ನು ಬರೆದಂತಹ ಕವಿ ಯಾರು ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯನವರು ಆಮೇಲೆ ಗೌರವಿಸು ಜೀವನವ ಗೌರವಿಸು ಜೀವನವ ಅನ್ನುವಂತಹ ಪದ್ಯವನ್ನು ಬರೆದವರು ಯಾರಿಲ್ಲಿ ಡಿ ವಿ ಜಿ ಅವರು ನೋಡ್ರಿಲ್ಲ ಇದಿಷ್ಟು ಏನು ಪದ್ಯ ಭಾಗ ಮತ್ತು ಗದ್ಯ ಭಾಗ ಪರಿವಿಡಿಯೋ ಪದ್ಯ ಭಾಗ ಮತ್ತು ಇದು ಸರಿ ಗದ್ಯ ಭಾಗ ಪದ್ಯ ಭಾಗ ಈ ಗದ್ಯ ಭಾಗದೊಳಗೆ ಬರುವಂತಹ ಪಾಠಗಳು ಎಷ್ಟು ಅದ ನಿಮ್ಗೆ ಎಂಟು ಎಷ್ಟು ಎಂಟು ಆಮೇಲೆ ಪದ್ಯ ಭಾಗದೊಳಗೆ ಬರುವಂತಹ ಪದ್ಯಗಳು ಅವು ಎಷ್ಟು ಅಪ್ಪ ಅಂದ್ರೆ ಎಂಟು ಪದ್ಯ ಎಂಟು ಗದ್ಯ ಆಮೇಲೆ ಇಲ್ಲಿ ಸೈದ್ಧಾಂತಿಕ ವ್ಯಾಕರಣ ಇಲ್ಲಿ ಸೈದ್ಧಾಂತಿಕ ವ್ಯಾಕರಣದೊಳಗೆ ಫಸ್ಟಿಗೆ ವಿಷಯ ಫಸ್ಟಿಗೆ ನಿಮಗೆ ಇಲ್ಲಿ ಬರುವಂಥ ವಿಷಯಗಳು ಏನು ಕನ್ನಡ ವರ್ಣಮಾಲೆ ಇಲ್ಲಿ ಬರುವಂಥದ್ದೇನು ಕನ್ನಡ ವರ್ಣಮಾಲೆ ಈ ಕನ್ನಡ ವರ್ಣಮಾಲೆಗಳು ಆಲ್ರೆಡಿ ನಿಮ್ಗೆ ಗೊತ್ತದವು ಆಮೇಲೆ ನೆಕ್ಸ್ಟು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ನೆಕ್ಸ್ಟ್ ಏನು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ಆಮೇಲೆ ಕನ್ನಡ ಸಂಧಿಗಳು ನಾಮಪದ ವಿಭಕ್ತಿ ಪ್ರತ್ಯಯಗಳು ಆಮೇಲೆ ತತ್ಸಮ ತದ್ಭವಗಳು ವಚನಗಳು ಆಮೇಲೆ ವಾಕ್ಯ ರಚನೆ ಇವೆಲ್ಲ ಬರ್ತವೆ ಕನ್ನಡ ವರ್ಣಮಾಲೆ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ಕನ್ನಡ ಸಂಧಿಗಳು ಆಮೇಲೆ ನಾಮಪದ ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಕನ್ನಡ ವರ್ಣಮಾಲೆಗಳು ಅದೆಲ್ಲ ನಿಮ್ಗೆ ಗ್ರಾಮರ್ ಹೇಳುವಾಗ
ಹೇಳ್ತೀವಿ. ಆಮೇಲೆ ತತ್ಸಮ, ತದ್ಭವ, ಆಮೇಲೆ ವಚನ, ವಚನಗಳು, ವಾಕ್ಯ ರಚನೆ, ವಚನಗಳು, ಏಕವಚನ, ಬಹುವಚನ ಇವೆಲ್ಲ ಬರ್ತವೆ ನೋಡ್ರಿ. ಆಮೇಲೆ ನೆಕ್ಸ್ಟು ಲಿಂಗ, ಲಿಂಗಗಳು, ಆಮೇಲೆ ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು, ಇದೆಲ್ಲ ಏನು ಗ್ರಾಮರ್ ಪಾರ್ಟ್, ವ್ಯಾಕರಣ ಭಾಗ. ನೆಕ್ಸ್ಟು ಪತ್ರಲೇಖನ. ನೆಕ್ಸ್ಟ್ ಏನಿಲ್ಲಿ ಪತ್ರಲೇಖನ, ಪ್ರಬಂಧ ರಚನೆ, ಗಾದೆಗಳ ವಿಸ್ತರಣೆ. ಇಲ್ಲಿ ಪತ್ರಲೇಖನ ಅಂತಂದಾಗ ಖಾಸಗಿ ಪತ್ರಲೇಖನ ಅಂತ ಬರ್ತೈತಿ, ಆಮೇಲೆ ವ್ಯವಹಾರಿಕ ಪತ್ರಲೇಖನ ಅಂತ ಬರ್ತೈತಿ. ಇದು ಪತ್ರಲೇಖನದ ಬಗ್ಗೆ ಹೇಳುವಾಗೆಲ್ಲ ನೋಡೋಣಂತ. ಇದಿಷ್ಟು ಏನೋ ನಿಮ್ದು ಅರಿವಿಡಿ ಪರಿಚಯ. ಆಮೇಲೆ ನಿಮ್ಗೆ ಹೇಳುವಂಥದ್ದು ಈಗ ಮುಖ್ಯವಾದ ವಿಷಯ ಏನಂದ್ರೆ, ಈಗ ನಾವೇನು ಇದನ್ನ ಬೋರ್ಡ್ ಮ್ಯಾಗ ಬರೆಸ್ತೀವಿ ನೋಡ್ರಿ, ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ ಕ್ಲಾಸ್ನ, ಇದು ನೆಕ್ಸ್ಟ್ ಕ್ಲಾಸಿಂದ ನಿಮಗೇನು ಲೆಸನನ್ನು ಸ್ಟಾರ್ಟ್ ಮಾಡ್ತೀನಿ ನಾನು, ಲೆಸನನ್ನು ಸ್ಟಾರ್ಟ್ ಮಾಡ್ತೀನಿ. ಅದು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಬೋರ್ಡ್ ಮ್ಯಾಗ ನಾವೇನು ಬರೆಸ್ತೀವಿ ನೋಡ್ರಿ, ಎಚ್ ಡಬ್ಲ್ಯೂ ಏನು ಕೊಡ್ತೀವಲ್ಲ ಅದು ನಿಮ್ಮ ಎಚ್ ಡಬ್ಲ್ಯೂ ಬುಕ್ದೊಳಗೇ ಇರಬೇಕು. ನಾವು ಏನು PDF ಕಳಿಸ್ತೀವಲ್ಲ ಅದು ಮಾತ್ರ ನಿಮ್ದ CW ಬುಕ್ದೊಳಗೆ ಇರಬೇಕು, CW ಬುಕ್ದೊಳಗೆ ಇರಬೇಕು. ಆಮೇಲೆ ನಾವು ಎಚ್ ಡಬ್ಲ್ಯೂ ಏನು ಕೊಟ್ಟಿರ್ತೀವಿ ಅವತ್ತಿಂದು ಎಚ್ ಡಬ್ಲ್ಯೂ ಅಂತ ಹಾಕಿ ಡೇಟ್ ಹಾಕಿ ಬರಿಬೇಕು, ಡೇಟ್ ಮೆನ್ಷನ್ ಮಾಡಬೇಕಲ್ಲ, ಅಂದ್ರೆ ಅವತ್ತಿನ ವರ್ಕ್ ಅವತ್ತ ಮಾಡಿರಿ ಅಂತ ನಮಗೆ ಒಂದ್ಸತಿ ನೀವು ನಮ್ಗೆ ಎಲ್ಲ ಏನು ವರ್ಕ್ ಮಾಡಿರ್ತಿರಲ್ಲ ತೋರ್ಸಕ್ಕೆ ಬಂದಿರ್ತಿರಲ್ಲ ಅದು ನಮ್ಗೆ ಗೊತ್ತಾಗಬೇಕು, ಆ ಡೇಟಿಗೆ ಅಪ್ ಟು ಡೇಟು ನೀವು ಇರಬೇಕು. ಈಗಿಂದ ಮಾಡ್ಕೊತ ಹೋದ್ರೆ ನಿಮ್ಮ ಮುಂದೆ ಈಸಿ ಆಗ್ತೈತಿ. ಈ ಹೊಮ್ಮಲ್ಕೆ ಈ ಥರ ಹೋಮ್ವರ್ಕ್ ತೊಗೊಂಬರಿ ಚೆಕ್ ಮಾಡ್ತೀವಿ ಅಂತ ಆಗ್ತಾ ಹೊಮ್ಮಲ್ಗೆ ಒಂದಿನ ರಾತ್ರಿ ಎದ್ದು ಕುಂತು ಬರೆಯೋದಲ್ಲ, ನಾವು ಏನು ವರ್ಕ್ ಹೇಳಿರ್ತೀವಿ ಅದಷ್ಟು ಅವತ್ತಿನ ಡೇಟಿಗೆ ಮಾಡಿರಿ. ಆಮೇಲೆ CW ಅಂತಂದ್ರೆ ನಿಮ್ಮದು ಫೇರ್ ವರ್ಕ್, ಅದು ನಾವೇನು PDF ಕಳಿಸ್ತೀವಲ್ಲ ಆಮೇಲೆ CW ಬರೀರಿ ಅಂತ ಹೇಳಿರ್ತೇವೆ ನೋಡ್ರಿ, ನೀವು ವಿಡಿಯೋ ಮಾಡ್ಬೇಕಾದ್ರೆ ಅವಾಗ ಅದ್ರೊಳಗೆ CW ನೀವು ಬರಿಬೇಕು. ಇದಿಷ್ಟು ಏನು ವರ್ಕ್ ನೀವು ಮಾಡುವಂತಹ ವರ್ಕ್, ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡುವಂಥ ವರ್ಕು. ಆಮೇಲೆ ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಪರಿವಿಡಿ ಪರಿಚಯವನ್ನು ಮಾಡ್ಕೊಂಡ್ವಿ, ನೆಕ್ಸ್ಟ್ ಕ್ಲಾಸಿಂದ ಪಾಠವನ್ನು ನೋಡೋಣಂತ. ಓಕೆ.